ಫೈನಲಿ ಬಿಜೆಪಿಗೆ ರಾಜ್ಯದ ಜನ ಬೀದರ್ ಬಿ ಎಸ್ ಎಸ್ ಗೆ ಶುಗರ್ ಫ್ಯಾಕ್ಟರಿ ಒಂದ್ ಐದಾರು ವರ್ಷ ಬಂದಿತ್ತು ಅಧ್ಯಕ್ಷರು ಸುಭಾಷ್ ಕಲ್ಲೂರ ನನ್ನ ಉಪಾಧ್ಯಕ್ಷ ಮಾಡಿದ್ರು ಬಂದಿದ್ದಂತ ಅಲ್ಲಿ ಇಲ್ಲಿ ಹಣ ದೃಢೀಕರಣ ಮಾಡಿ ಎಲ್ಲಾ ನಿರ್ದೇಶಕರು ಎಲ್ಲಾ ಜನ ಅಲ್ಲಿಂದ ಇಲ್ಲಿಂದ ತಂದು ನಾವು ಶುಗರ್ ಫ್ಯಾಕ್ಟರಿ ಚಾಲನ ಒಂದ ವರ್ಷ ನಾವು ಚಾಲ ಮಾಡಿದೆ ಮಾತ್ ಕೊಟ್ಟಿದ್ದಿತ್ತು ನಾವು ಮಾಡ್ತೇವಂತ ಮತ್ತ ಆಮೇಲೆ ಈಗ ರೈತರಿಂದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಹತ್ತು ಕೋಟಿ ಕೊಟ್ಟರು ಪೇಮೆಂಟ್ ಕೊಟ್ಟರು ಅದು ಒಳ್ಳೆ ಹೆಸರು ಬಂತು ಈಗ ದುಡ್ಡು ನಡ್ಸ್ಲಿಕ್ಕೆ ಆಗಲ್ಲಕ್ಕೆ ನಮ್ಮ ಸರ್ಕಾರಲಿಂದ ಹೆಂಗ ಲೀಸ್ ಕೊಡ್ಲಿಕ್ಕೆ ನೋಟಿಫಿಕೇಶನ್ ಆಗಿದೆ ಅದಾದ್ರೆ ನಡೀತಿದೆ ರೈತರಿಗೆ ಒಂದ್ ಒಳ್ಳೆ ಮುಂದೆ ಯಾಕಂದ್ರೆ ಓಲ್ಡೆಸ್ಟ್ ಫ್ಯಾಕ್ಟರಿ ಅಂದ್ರೆ ಅದೇ ರೈತರಿಗೆ ಲಕ್ಷ್ಮಿ ಅಂದ್ರೆ ಅದೇ ಬೀದರ್ ಸಹಕಾರಿ ಸಕ್ಕರೆ ಹೈವೇಗೆ ಇದೆ ತುಂಬಾ ಚೆನ್ನಾಗಿದೆ ಓಕೆ ನೀವ್ ಅಧಿಕಾರಕ್ಕೆ ಬಂದ್ರೆ ಕಾರಂಜ ರೈತರದ ಏನ್ ಬೇಡಿಕೆ ಇದೆ ಅದನ್ನೆರಡು ಸಕಡೆ ಗಮನ ಕೊಡ್ತೀರಿ ಗಮನ ಎರಡನೇದಾಗಿ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ರನ್ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡ್ತೀರಿ ಇನ್ನೊಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಕಲ್ಯಾಣ ಮಂಟಪಗಳನ್ನ ಸಮುದಾಯ ಭವನಗಳನ್ನ ಮಾಡ್ಕೊಡ್ತೀನಿ ಮಾಡ್ತೀನಿ ಮತ್ತ ಸಾಮೂಹಿಕ ಶೌಚಾಲಯ ಕಟ್ಟದ ನನ್ನ ಒಂದು ಉದ್ದೇಶ ಇದೆ ಯಾವ್ದು ನಮ್ ತಾಯಿ ಅದು ಹೊರಗಡೆ ಎಲ್ಲೂ ಹೋಗ್ಬಾರ್ದು ಮೋದಿಯವರು ಅದೇ ಅಂತಾರ ನಾವು ಸಾಮೂಹಿಕ ಶೌಚಾಲಯ ಕಟ್ಬೇಕಂತ ನನ್ನ ಒಂದು ಬಾಧಿನ್ ಕನ್ಸಿದೆ ಬಟ್ ಅದಕ್ಕೆ ಬಜೆಟ್ ಬೇಕು ಪವರ್ ಬೇಕು ಆಗಿದೆ ಅದೊಂದು ಸಾಮೂಹಿಕ ಶೌಚಾಲಯ ಕಟ್ತಾರೆ ಪ್ರತಿ ಗ್ರಾಮದಲ್ಲಿ ಕಟ್ಟರೆ ಎಲ್ಲಾ ಜನರು ಕರೆಕ್ಟ್ ಮಾಡ್ಬೇಕು ಅಂತ ಎರಡನೇ ಬಿ ಎಸ್ ಎಸ್ ಒಂದ್ ಹೇಳಕ್ ಆಲ್ರೆಡಿ ಲೀಸ್ಗೆ ಕಾಲ್ಫರ್ ಆಗಿದೆ ಅದು ಎಕ್ಸ್ಪ್ರೆಶನ್ ಆಫ್ ಇಂಟ್ರೆಸ್ಟ್ ಇಬ್ಬರು ಮುಗರ್ ಏನೋ ವಿಲೀನ ತೋರಿಸಿದಾರೆ ಅದು ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ನಡಿಲಿ ಅದೇನು ಸರ್ಕಾರದ ಏನ್ ನಿರ್ಧಾರ ಕ್ಯಾಬಿನೆಟ್ ಡಿಸಿಷನ್ ಕೂಡ ಆಗಿದೆ ಹೆಂಗ್ ಮೈ ಶುಗರ್ ಹೆಂಗ ಮೊನ್ನೆ ಕೊಟ್ಟಿದ್ರು ಇದಕ್ ನಾವು ಕೂಡ ಅದೇ ಬಟ್ ಲೀಸ್ ಕೂಡ ಪಾಂಡವಪುರ ಹೆಂಗ್ ಲೀಸ್ ಆಯ್ತಲ್ಲ ಹಾ ಆತರ ಇಬ್ಬರ ಮುಗರೇನೋ ಬಂದಿದ್ದಾರೆ ಪ್ರೋಸೆಸ್ ಅಲ್ಲಿ ಇದೆ ಅದ ಯಾವಾಗ ಆಗ್ತದ ಆಗ್ತದ ಬಟ್ ನಂದೇನ್ ಕಾನ್ಸಂಟ್ರೇಷನ್ ಮನೆ ಕೇಳಿ ಒಂದು ನಂಬಲ್ ಗ್ರಾಮೀಣ ಕೂಡ ಮನೆ ಕೇಳಿ ಒಂದು ದೊಡ್ಡ ಬಿಸ್ನೆಸ್ ಊರು ಸುಮಾರು ಒಂದು ಹತ್ತು ಬೂತ್ ಇದ್ದಿದ ಊರು ಸುಮಾರು ಒಂದ್ ಇಪ್ಪತ್ತೈದ್ ಮೂವತ್ ಸಾವಿರ ಜನಸಂಖ್ಯೆ ಇದೆ ಅಲ್ಲೊಂದು ಇಷ್ಟೊತ್ತನ ಒಂದು ರೆವಿನ್ಯೂ ಇದು ಮಾಡಿ ಯಾಕಂದ್ರೆ ತಾಲೂಕಾ ಚುಡಗುಪ್ಪ ಆಗಿದೆ ಬೀದರ್ ದಕ್ಷಿಣ ಕ್ಷೇತ್ರ ಅಂದ್ರೆ ಎರಡ್ ತಾಲೂಕಾ ಬೀದರ್ ಚುಡಗುಪ್ಪ ಹುಮ್ನಾವ್ನು ಕೆಲವು ಆಫೀಸ್ ಅಲ್ಲಿಗೆ ಬರ್ತಾವ್ ಒಂದೇನ ಮಾಡು ಮನೆ ಕೇಳಿಗೆ ಒಂದ್ ಏನಾರ ಮಾಡೋಣ ಪಟ್ಟಣ ಪಂಚಾಯತ್ ಮಾಡೋಣ ಯಾಕಂದ್ರೆ ಅದು ಬಹಳಷ್ಟು ಬಜೆಟ್ ಬರ್ತದ ಡೆವಲಪ್ ಆಗ್ತದ ಮತ್ತೆ ಬಿಸ್ನೆಸ್ ಕೂಡ ಹೈವೇ ನ್ಯಾಷನಲ್ ಹೈವೇ ಇದ್ದ ಕಾರಣ ಅಲ್ಲಿ ರೆವಿನ್ಯೂ ಕೂಡ ಜಾಸ್ತಿ ಬರ್ತದೆ ಪಟ್ಟಣ ಮಾಡಿ ಡೆವಲಪ್ ಮಾಡಕ್ ರೆವಿನ್ಯೂ ಜಾಸ್ತಿ ಬರ್ತಾ ಆ ಜನರು ಬಹಳಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ ನಿರುದ್ಯೋಗಿ ಬಹಳಷ್ಟು ಹೈದರಾಬಾದ್ ಪೂನಾ ಬಾಂಬೆ ಬೆಂಗ್ಳೂರು ವಲಸೆ ಹೋಗಿದ್ದಾರೆ ಅವರು ಕೂಡ ಪರ್ಮನೆಂಟ್ ಯಾವ್ದಾರ ಒಂದು ದೊಡ್ಡ ಇಂಡಸ್ಟ್ರಿ ಇತ್ತ ಯಾಕಂದ್ರೆ ನಂದು ಸಾಕಷ್ಟು ಸ್ನೇಹಿತರು ಇದ್ದಾರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಅಧಿಕಾರದೊಂದು ಅವ್ರ ಹತ್ರ ತಗೊಂಡೋಗಿ ಅದೊಂದು ನನ್ನ ಕನಸಿನಲ್ಲಿ ಇದೆ ಒಂದ್ ಒಳ್ಳೆ ಇಂಡಸ್ಟ್ರಿ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಮಾಡ ಇದೊಂದು ಎರಡ್ ನನ್ ಕಾನ್ಸೆಪ್ಟ್ ಇದೆ ಅದ್ ಮಾಡೇ ಮಾಡ್ತೀನಿ ಓಕೆ ನೀರಾವರಿ ವಿಚಾರ ಬಂದಾಗ ನಿಮ್ ಕ್ಷೇತ್ರ ಹೇಗಿದೆ ನೀರಾವರಿ ವಿಚಾರ ನೀರಾವರಿ ಕಾರಾಂಜಾನೆ ಬ್ಯಾಕ್ ವಾಟರ್ ಇದೆ ನಮ್ಮ ಹತ್ರ ಅಲ್ಲಿ ಲಿಫ್ಟ್ ಇರಿಗೇಷನ್ ಇನ್ವೆಸ್ಟ್ ಮಾಡಬೇಕು ಆದ್ರ ಅದ್ರ ಅದ್ರ ಮಟ್ಟದಲ್ಲಿ ಪ್ರಯತ್ನ ಮಾಡ್ತೀನಿ ಮುಂದಿನ ದಿನದಲ್ಲಿ